ಸ್ಯಾಂಡಲ್ವುಡ್ ಗೆ ಭಟ್ರು ಎಂಟ್ರಿ ಕೊಟ್ಟ ಮೇಲೆ ವಿಶೇಷ ಹಾಗೂ ವಿಭಿನ್ನವಾದ ಚಿತ್ರಗಳನ್ನ ಕೊಡುಗೆಯಾಗಿ ನೀಡ್ತಾ ಬಂದಿದ್ದಾರೆ. ಭಟ್ರು ಸಿನಿಮಾ ಯಾವುದೇ ಇದ್ರೂ ಅದರಲ್ಲಿ ಒಂದು ಹೊಸತನ ಇದ್ದೇ ಇರುತ್ತೆ. ಯಾರಿಗೂ ಅರ್ಥವಾಗದ ಹಾಡುಗಳನ್ನ ರಚನೆ ಮಾಡಿ ಈಗಿನ ಯಂಗ್ಸ್ಟರ್ಸ್ಗಳ ಫೇವರೆಟ್ ಡೈರೆಕ್ಟರ್ ಆಗಿದ್ದಾರೆ. ಇದೇ ಯೋಗರಾಜ್ ಭಟ್ರು ಈಗ ಪಿಯುಸಿಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಸಮಾಧಾನ ಹೇಳಿದ್ದಾರೆ. ಇಂದು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಪರೀಕ್ಷೆಯಲ್ಲಿ ಪಾಸಾದವರು ಮುಂದಿನ ಲೈಫ್ ಬಗ್ಗೆ ಚಿಂತೆ ಮಾಡಿದ್ರೆ, ಫೇಲ್ ಆದವರು ಪ್ರಪಂಚವೇ ತಲೆ ಮೇಲೆ ಬಿದ್ದಿರೋ ಹಾಗೆ ಬೇಸರದಲ್ಲಿರ್ತಾರೆ. ಫೇಲ್ ಆದ ವಿದ್ಯಾರ್ಥಿಗಳಿಗೆ ಯೋಗರಾಜ್ ಭಟ್ರು ಯಾವ ರೀತಿ ಸಮಾಧಾನ ಹೇಳಿದ್ದಾರೆ ಗೊತ್ತಾ? ರಿಸಲ್ಟ್ ಏನೇ ಬರಲಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಏನೇ ರಿಸಲ್ಟ್ ಬಂದ್ರೂ ಅದು ದ ಎಂಡ್ ಅಂತ ಅಲ್ಲ. ಫೇಲ್ ಆದವನೇ ಪಾಸ್ ಆಗೋದು ಹೊಡೆಯೊಂಬತ್, ಇದನ್ನ ತಿಳ್ಕೊಂಡವನೇ ಮೇಸ್ಟರ್ ಆಗೋದು ಹೊಡೆಯೊಂಬತ್. ಎಜುಕೇಶನ್ಗಿಂತ ಜೀವನ ದೊಡ್ಡದು ಅಂದಿದ್ದಾರೆ. ಎಂತಹ ಮೇಸ್ಟ್ರೆ ಬಂದರೂ ಜೀವನದ ಪಾಠ ಹೇಳ್ಕೊಡಲ್ಲ. ಜೀವನದ ಅರ್ಥ ಶುರುವಾಗುವುದೇ ಪಿಯುಸಿ ರಿಸಲ್ಟ್ ದಿನ ಮತ್ತು 18 ತುಂಬುತ್ತಲ್ಲ ಅವತ್ತು ಎಂದು ಭಟ್ರು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಫೇಲ್ ಆದ್ವಿ ಅಂತ ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಬೇಡಿ. ಒಳ್ಳೆ ಮಾರ್ಕ್ಸ್ ಬಂದರೂ ಕೆಟ್ಟ ಮಾರ್ಕ್ಸ್ ಬಂದರೂ ಸಮನಾಗಿ ತಗೊಳ್ಳಿ. ಜಾಸ್ತಿ ಮಾರ್ಕ್ಸ್ ತಗೊಂಡವರು ಅಹಂಕಾರ ಪಡಬೇಡಿ. ಏನೇ ಕಿಸ್ತು ದಬ್ಬಾಕಿದ್ರೂ ಜೀವನ ತಾನಾಗೆ ಅರ್ಥವಾಗಬೇಕು ಎಂದಿದ್ದಾರೆ. ಇನ್ನು ರ್ಯಾಂಕ್ ಡಿಸ್ಟಿಂಕ್ಷನ್ ಬಂದವರಿಗೆ, ಜಸ್ಟ್ ಪಾಸ್ ಆದವರಿಗೆ, ಹಾಗೆ ಫೇಲ್ ಆದವರಿಗೆ ನನ್ನ ಶುಭಾಶಯಗಳು. ಜೀವನ ಮತ್ತು ಯೌವನ ಎರಡೂ ಸರಿದಾರಿಗೆ ಸಾಗಲಿ ಎಂದು ಭಟ್ರು ಪಿಯುಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.